ಓಂ ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಈ ದಿವಸ ಶೃಂಗೇರಿಯ ಶಾರದಾಪೀಠದ ಶ್ರೀ ಶಂಕರಮಠದ ಅವಿಚ್ಛಿನ್ನ ಗುರುಪರಂಪರೆಯ ಮೂವತ್ತ್ಮೂರನೆಯ ಪೀಠಾಧಿಪತಿಗಳಾಗಿದ್ದಂತಹ ಶ್ರೀ 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 ಸಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರ ಬಗ್ಗೆ ಕೆಲವು ಮಾತುಗಳನ್ನಾಡುವ ಪ್ರಯತ್ನ ಶ್ರೀಗಳ ಪೂರ್ವಾಶ್ರಮದ ಹೆಸರು ಶಿವಸ್ವಾಮಿ ಅಂತ ಅವರ ಜನನ ಹನ್ನೊಂದನೆಯ ಮಾರ್ಚ್ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಾಗತ್ತೆ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಅಂದರೆ ಅವರಿಗೆ ಸುಮಾರು ಎಂಟು ವರ್ಷ ವಯಸ್ಸಿದ್ದಾಗಲೇ ಅವರಿಗೆ ಇದ್ದಂತಹ ವಿಪಾರ ಅಪಾರವಾದಂತಹ ವಿದ್ವತ್ತು ಜ್ಞಾನ ವರ್ಚಸ್ಸು ಭಕ್ತಿ ಶ್ರದ್ಧೆ ಏಕಾಗ್ರತೆ ಇತ್ಯಾದಿಗಳನ್ನೆಲ್ಲ ಗಮನಿಸಿದ ಆಗಿನ ಶೃಂಗೇರಿ ಶಂಕರ ಮಠದ ಮೂವತ್ತೆರಡನೆಯ ಪೀಠಾಧಿಪತಿಗಳಾಗಿದ್ದಂತಹ ಶ್ರೀ 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 ನರಸಿಂಹ ಭಾರತಿ ಎಂಟು ಮಹಾಸ್ವಾಮಿಗಳು ಇವರಿಗೆ ಆಗ ಎಂಟನೇ ವರ್ಷದಲ್ಲಿ ಸನ್ಯಾಸಿನ ಸನ್ಯಾಸತ್ವವನ್ನು ಕೊಡ್ತಾರೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟ ಮೇಲೆ ಅವರ ಹೆಸರು ಶ್ರೀ 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 ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಅಂತ ಆಗತ್ತೆ ಶ್ರೀಗಳು ಮಠದ ಪೀಠಾಧಿಪತಿಯಾಗಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಹನ್ನೆರಡವರೆಗೂ ಅನೇಕ ಉತ್ತಮ ಕೆಲಸಗಳನ್ನು ಮಾಡ್ತಾರೆ ಅವರ ಒಂದು ನೇತೃತ್ವದಲ್ಲಿ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿ ಕಾಂಪ್ಲೆಕ್ಸ್ ನಿರ್ಮಾಣ ಆಗುತ್ತೆ ಹಾಗೆ ವಿಶೇಷವಾದ ಶಂಕರ ಜಯಂತಿಯ ಒಂದು ಆಚರಣೆ ಭಾರತದಲ್ಲೆಲ್ಲ ಆಚರಿಸಲ್ಪಡುತ್ತೆ ಅವರ ಕಾಲದಲ್ಲಿ ಅವಾಗಿಂದ ಅದು ವಿಶೇಷವಾಗಿ ಶುರುವಾಗತ್ತೆ ವಿಶೇಷವಾದ ಆಚರಣೆ ಆಮೇಲೆ ಶಂಕರಾಚಾರ್ಯರ ಒಂದು ಜೀವನ ಚರಿತ್ರೆ ಅವರ ಸಾಧನೆಗಳು ಅವರು ರಚಿಸಿದ ಕೃತಿಗಳು ಇತ್ಯಾದಿಗಳ ಬಗ್ಗೆ ಶಾಂಕರ ಗ್ರಂಥಾವಳಿ ಇದರ ರಚನೆ ಕೂಡ ಇವರ ಕಾಲದಲ್ಲಾಗತ್ತೆ ಮತ್ತು ಶಂಕರರ ಜನ್ಮಸ್ಥಳ ಕಾಲಡಿನೇ ಅಂತ ಇನ್ನೂ ಸ್ಪಷ್ಟವಾಗಿ ಇವರ ಕಾಲದಲ್ಲಿ ತಿಳಿದಪಡತ್ತೆ ಶ್ರೀಗಳು ವೇದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ವೇದಶಾಸ್ತ್ರದ ವೇದ ಪಾಠಶಾಲೆ ಅನೇಕ ಪಾಠಶಾಲೆಗಳನ್ನು ಅದರ ಶಾಖೆಗಳನ್ನು ಬೆಂಗಳೂರು ಮತ್ತಿತರ ಸ್ಥಳಗಳಲ್ಲಿ ಪ್ರಾರಂಭಿಸ್ತಾರೆ ಶ್ರೀಗಳ ಗುರುಗಳು ಶ್ರೀ 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 ನರಸಿಂಹ ಭಾರತಿ ಎಂಟು ಮಹಾಸ್ವಾಮಿಗಳು ಶ್ರೀಗಳ ಶಿಷ್ಯರು ಶ್ರೀ 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 ಚಂದ್ರಶೇಖರ ಭಾರತಿ ಮೂರು ಮಹಾಸ್ವಾಮಿಗಳು ಹೀಗೆ ಅನೇಕ ಲೌಕಿಕವಾದ ಆಧ್ಯಾತ್ಮಿಕವಾದ ಸಾಮಾಜಿಕವಾದ ಲೋಕ ಕಲ್ಯಾಣಕರವಾದ ಅನೇಕ ಕೆಲಸಗಳನ್ನು ಮಾಡಿದ ಶ್ರೀಗಳು ಇಪ್ಪತ್ತನೆಯ ಮಾರ್ಚ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ವಿದೇಹ ಮುಕ್ತಿಯನ್ನು ಹೊಂದುತ್ತಾರೆ ಹೀಗೆ ಕೆಲವು ತೊದಲು ನುಡಿಗಳನ್ನಾಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದೊಂದೇನ ಇದ್ದರೆ ಅದನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೆ ಸರ್ವೋ ಸಮಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು